ಓಕೆ ಇನ್ನು ಮಂಡ್ಯದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಪಾಲಿಗೆ ಇವತ್ತು ನಿಜಕ್ಕೂ ಕೂಡ ಟೆನ್ಷನ್ ಸಂಡೇ ಅಂತಂದ್ರೆ ತಪ್ಪಾಗಲ್ಲ ಯಾಕೆ ಅವರಿಗೆ ಟೆನ್ಷನ್ ಮುಖ್ಯಮಂತ್ರಿಗಳಿಗಾಯಿತು ಅವರ ಮಗನಿಗೂ ಟೆನ್ಷನ್ ಯಾಕೆ ಅಂತ ಬರ್ತಾ ಇದೆ ನೋಡಿ सो मंड्य मैत्री अभ्यर्थी निखिल पालिगे इवत्तु टेंशन संडे केलवे क्षणगळल्लि निखिल राजकीय भविष्य एनु अंतकंतद्दु निर्धारवागुत्ते मंड्य मैत्री अभ्यर्थिय नामपत्रवन्न तिरस्करिसबेकु अंत ओंदु दूरन्न कोट्टिद्रु सुमलता अंबरीश अवर चुनावणा एजेंट आ विचारवागि इन्नेनु ईगागले मैसूरु विभागद प्रादेशिक आयुक्तरु विचारणेयन्न माड्तारे केंद्र चुनावणा आयोगक्के दूरन्न कोट्टिद्रु सुमलता अवरु सुमलता अवर चुनावणा एजेंट मदन कुमार हागागि इवत्तु विचारणे नडेयता इदे ई संबंध सूक्त दाखलेगळोंदिगे खुद्दागि हाजरणेगे विचारणेगे हाजरागबेकु अंत ಚುನಾವಣಾ ಏಜೆಂಟ್ ಸುಮಲತಾ ಅವರ ಚುನಾವಣಾ ಏಜೆಂಟ್ ಗೆ ಕೇಳಲಾಗಿತ್ತು ಸೋ ಹಾಗಾಗಿ ಇವತ್ತು ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ ನಿಖಿಲ್ ನಾಮಪತ್ರ ತಿರಸ್ಕೃತಗೊಳ್ಳುತ್ತಾ ಪುರಸ್ಕಾರವಾಗುತ್ತಾ ಅಥವಾ ಸುಮಲತಾ ಅವರಿಗೆ ಮುಖಭಂಗವಾಗುತ್ತಾ ಏನಾಗುತ್ತೆ ನಿಖಿಲ್ ರಾಜಕೀಯ ಭವಿಷ್ಯ ಅಂತಕಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ವಿಚಾರ ಕೂಡ ಗೊತ್ತಾಗುತ್ತೆ ನಿಖಿಲ್ ಈಗ ಕೆಲವು ಹೊತ್ತಿನ ಮುಂಚೆ ಸುಮಲತಾ ಅಂಬರೀಶ್ ಪಕ್ಷೇತರ ಅಭ್ಯರ್ಥಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಮುಖ್ಯಮಂತ್ರಿಗಳು ಡಿಸಿ ಕಚೇರಿಯನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ನಮಗೆ ಪ್ರತಿ ಹಂತದಲ್ಲೂ ಕೂಡ ಅನ್ಯಾಯವಾಗಿದೆ ಈ ಅನ್ಯಾಯಗಳನ್ನು ಸರಿಪಡಿಸೋದು ಯಾರೂ ಇಲ್ವಾ ಹಾಗಾಗಿ ನಾವು ಕೇಂದ್ರ ಚುನಾವಣಾ ಆಯೋಗದ ಮೊರೆ ಹೋಗಿದೀವಿ ಒಂದೊಂದು ಹೆಜ್ಜೆ ಇಟ್ಟಾಗಲೂ ನಮಗೆ ಅನ್ಯಾಯ ಆಗಿದೆ ಅಂತ ಏನೇನು ಅನ್ಯಾಯ ಆಯ್ತು ಅಂದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ರು ಇದೇ ವಿಚಾರವಾಗಿ ಇವಾಗ ವಿಚಾರಣೆ ಆರಂಭ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ ಸಂತೋಷ್ ವಿಚಾರಣೆ ಆರಂಭ ಆಯ್ತಾ ಏನಾಗಬಹುದು ಇವತ್ತಿನ ಒಂದು ವಿಚಾರಣೆಯ ನಂತರದ ಫಲಶೃತಿ ಅಂತ ಅರವಿಂದ್ ಏನು ಮದನ್ ಅವರು ಇವತ್ತು ಡಿಸಿ ಕಚೇರಿಗೆ ಆಗಮಿಸಿ ಎಲ್ಲ ವಿಚಾರಣೆಗಳನ್ನ ಎದುರಿಸುತ್ತಿದ್ದಾರೆ ಏನು ತಾವು ಆರೋಪವನ್ನ ಮಾಡಿದ್ದಾರೆ ಆ ಆರೋಪಕ್ಕೆ ಸಂಬಂಧಿಸಿದಂತೆ ತಮ್ಮ ಸ್ಪಷ್ಟನೆಯನ್ನು ಕೂಡ ನೀಡಲಿದ್ದಾರೆ ಆದರೆ ಒಂದು ಮೂಲದ ಪ್ರಕಾರ ಈಗಾಗಲೇ ಚುನಾವಣಾಧಿಕಾರಿಗಳು ನಾಮಪತ್ರವನ್ನ ಪರಿಶೀಲನೆ ಮಾಡಿ ಓಕೆ ಮಾಡಿರೋದ್ರಿಂದ ಮತ್ತೆ ಚುನಾವಣಾಧಿಕಾರಿಗಳು ನಾಮಪತ್ರದಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳ್ತಾ ಇರೋದ್ರಿಂದ ನಾಮಪತ್ರದ ತಿರಸ್ಕೃತ ಆಗಬೇಕು ಅಂದ್ರೆ ಅದನ್ನ ಕೋರ್ಟ್ನಲ್ಲೇ ಪ್ರಶ್ನೆ ಮಾಡಬೇಕಾಗುತ್ತೆ ಆದ್ರೆ ಬರ್ತಾ ಇರತಕ್ಕಂತ ಆರೋಪಗಳ ಬಗ್ಗೆ ಈಗ ಸ್ಪಷ್ಟನೆಯನ್ನ ಕೇಳೋದಿಕ್ಕೆ ಮದನ್ ಅವರನ್ನ ಕರೆಸ್ಕೊಂಡಿದ್ದಾರೆ ಅರವಿಂದ್ ಅಂದ್ರೆ ಬರೀ ಸ್ಪಷ್ಟನೆ ಮಾತ್ರ ಇವತ್ತು ಹಾಗಾದ್ರೆ ಯಾವ ತೀರ್ಪು ಅತರದ್ದೇನು ಕೊಡಲ್ಲ ಹಾಗಾದ್ರೆ ಪ್ರಾದೇಶಿಕ ಆಯುಕ್ತರು ಅಂದ್ರೆ ಸದ್ಯಕ್ಕೆ ಇವತ್ತು ಯಾವುದೇ ತೀರ್ಪು ಬರ್ತಕ್ಕಂತ ಸಾಧ್ಯತೆ ಇಲ್ಲ ಅಂತಾನೆ ಹೇಳಬಹುದು ಅರವಿಂದ್ ಯಾಕಂದ್ರೆ ಈಗಾಗಲೇ ಚುನಾವಣಾ ಅಧಿಕಾರಿಗಳು ನಾಮಪತ್ರವನ್ನ ಅಂಗೀಕಾರ ಮಾಡಿದ್ದಾರೆ ಮದನ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಇವಾಗ ಕೇಂದ್ರ ಚುನಾವಣಾ ಆಯೋಗನೇ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರಿಗೆ ಸೂಚನೆ ಕೊಟ್ಟಿದೆ ಹೋಗಿ ವಿಚಾರಣೆ ಮಾಡಿ ಅಂತ ಅಂದ್ಬಿಟ್ಟು ಹಾಗಾದ್ರೆ ಅವರು ಏನು ತೀರ್ಮಾನ ತಗೊಳ್ಳಿಲ್ಲ ಅಂತಂದ್ರೆ ವಿಚಾರಣೆ ಯಾಕೆ ಮಾಡಬೇಕು ವಿಚಾರಣೆಯಲ್ಲಿ ಲೋಪದೋಷ ಆಗಿದ್ಯಾ ಇಲ್ವಾ ಇದನ್ನೆಲ್ಲವನ್ನ ಪರಿಶೀಲನೆಯನ್ನ ಮಾಡೋದಿಕ್ಕೆ ಇವತ್ತು ವಿಚಾರಣೆಯನ್ನ ಮಾಡ್ತಾರೆ ಸದ್ಯಕ್ಕೆ ಇವತ್ತಿಗೆ ತಕ್ಷಣಕ್ಕೆ ಯಾವುದೇ ತೀರ್ಪು ಬರೋದಿಲ್ಲ ಈಗ ಆರೋಪ ಮಾಡ್ತಾ ಇದ್ದಾರೆ ಆರೋಪ ಏನು ಅದಕ್ಕೆ ಅವರ ಹತ್ರ ಸಂಬಂಧಪಟ್ಟ ದಾಖಲೆ ಏನಿದೆ ಇವೆಲ್ಲವನ್ನ ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ ಇವತ್ತು ವಿಚಾರಣೆಯನ್ನ ನಡೆಸ್ತಾರೆ ಅಂತ ಹೇಳ್ಬೋದು ಅರವಿಂದ್ ಓಕೆ ಸಂತೋಷ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ